ನಮಸ್ಕಾರ ವೀಕ್ಷಕರೇ, ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಶಕುಂತಲಾ ಗೌಡ. ಹಾಲಿವುಡ್ ನಟ ಅರ್ನಲ್ಡ್ ಸ್ಕ್ವಾಜ್ನೆಗರ್ ಅವರನ್ನು ವ್ಯಕ್ತಿ ಓರ್ವ ಕಿಕ್ ಮಾಡಿದ್ದಾನೆ. ಜೋಹಾನ್ಸ್ಬರ್ಗ್ ಸ್ಟ್ಯಾಂಡರ್ಡ್ಸ್ ಕನ್ವೆನ್ಷನ್ ಸೆಂಟರ್ನಲ್ಲಿ ಅಭಿಮಾನಿಗಳ ಜೊತೆ ಸಂವಾದದಲ್ಲಿ ತೊಡಗಿದ್ದ ಸಂದರ್ಭದಲ್ಲಿ ಅವರಿಗೆ ವ್ಯಕ್ತಿಯೊಬ್ಬ ಹಾರಿ ಬಂದಿದ್ದಾನೆ. ಇದರಿಂದ ಅವರು ಒಂದು ಕ್ಷಣಕಾಲ ವಿಚಲಿತರಾಗಿದ್ದಾರೆ. ಸಾಮಾಜಿಕ ಮಾಧ್ಯಮಗಳಲ್ಲಿ ಈ ಘಟನೆಯ ಬಗ್ಗೆ ಕಳವಳ ವ್ಯಕ್ತಪಡಿಸಿದ ಅಭಿಮಾನಿಗಳಿಗೆ ಅವರು ಧನ್ಯವಾದಗಳನ್ನು ಅರ್ಪಿಸಿದ್ದಾರೆ. ನಾನು ಅಭಿಮಾನಿಗಳ ನೂಕುನುಗ್ಗಲಿನಿಂದ ಈ ಘಟನೆ ಸಂಭವಿಸಿತು ಎಂದುಕೊಂಡಿದ್ದೆ. ಆದರೆ ಈ ವಿಡಿಯೋ ನೋಡಿದಾಗ ನನಗೆ ಯಾರು ಒದ್ದಿದ್ದಾರೆಂದು ತಿಳಿಯಿತು. ಪುಣ್ಯಕ್ಕೆ ಆ ಮೂರ್ಖ ವರ್ತನೆ ತನ್ನ ಸಂವಾದಕ್ಕೆ ಅಡ್ಡಿಯಾಗಲಿಲ್ಲವೆಂದರು. ಹಾಲಿವುಡ್ ನಟ ಶ್ವಾರ್ಜಿನೆಗರ್ ವಾರ್ಷಿಕ ಅನಾಲ್ಡ್ ಕ್ಲಾಸಿಕ್ ಆಫ್ರಿಕಾಕ್ಕೆ ಅಂತಾರಾಷ್ಟ್ರೀಯ ಮಲ್ಟಿ ಸ್ಪೋರ್ಟ್ಸ್ ಉತ್ಸವಕ್ಕಾಗಿ ಜೋಹಾನ್ಸ್ಬರ್ಗ್ಗೆ ಆಗಮಿಸಿದ್ದರು. ಲೋಕಸಮರದ ಎಲ್ಲಾ ಹಂತದ ಮತದಾನ ಪೂರ್ಣಗೊಂಡಿದೆ. ಎಕ್ಸಿಟ್ ಪೋಲ್ ಪ್ರಕಟವಾದ ಬೆನ್ನಲ್ಲೇ ರೂಪಾಯಿ ಮೌಲ್ಯದಲ್ಲಿ ಏರಿಕೆ ಕಂಡಿದೆ. ಇಂದು ಷೇರು ಮಾರುಕಟ್ಟೆ ವಹಿವಾಟು ಆರಂಭವಾಗುತ್ತಿದ್ದಂತೆ ರೂಪಾಯಿ ಮೌಲ್ಯ 73 ಪೈಸೆ ಏರಿಕೆ ಕಂಡಿತ್ತು. ಒಂದು ಡಾಲರ್ ಎದುರು ರೂಪಾಯಿ ಮೌಲ್ಯ 69.43ಕ್ಕೆ ಏರಿಕೆಯಾಗಿದೆ. ಆರಂಭಿಕ ವಹಿವಾಟಿನಲ್ಲಿ ಹಿಂದಿನ ಮೌಲ್ಯಕ್ಕಿಂತ ರೂಪಾಯಿ 86 ಪೈಸೆ ಏರಿಕೆಯಾಗಿದೆ. 69.36 ರೂಪಾಯಿಗಳಿಗೆ ತಲುಪಿತ್ತು ಹಿಂದಿನ ಅವಧಿಯಲ್ಲಿ. ಪ್ರತಿ ಡಾಲರ್ ಎದುರು ರೂಪಾಯಿ ಮೌಲ್ಯ 70.22ಕ್ಕೆ ಅಂತ್ಯವಾಗಿತ್ತು. ಎಕ್ಸಿಟ್ ಪೋಲ್ ಸಮೀಕ್ಷೆ ಮಾಡುವ ಸಂಸ್ಥೆ ಪ್ರಕಾರ ಮತ್ತೆ ಮೋದಿ ಸರ್ಕಾರ ಬರಲಿದೆ ಎನ್ನಲಾಗಿದೆ. ಲೋಕಸಭಾ ಎಕ್ಸಿಟ್ ಪೋಲ್ಸ್ನ ಸಿ ವೋಟರ್ ಸಮೀಕ್ಷೆ ಚುನಾವಣೆ ಸಮೀಕ್ಷೆ ಸುದ್ದಿ ಸಂಸ್ಥೆ ಸಿ ವೋಟರ್ ಸಮೀಕ್ಷೆ ಪ್ರಕಾರ ಮತ್ತೊಮ್ಮೆ ಮೋದಿ ಸರ್ಕಾರ ಸಮೀಕ್ಷೆಗಳು ತೋರಿಸುತ್ತಿದ್ದಾರೆ. ಭಾರತದಲ್ಲಿ ಚುನಾವಣೆಯ ಸಿ ವೋಟರ್ ಸಮೀಕ್ಷೆ ಎನ್ಡಿಎ 287, ಯುಪಿಎ 128, ಅದರ್ಸ್ 127, ಟೈಮ್ಸ್ ಇವಿಎಂಆರ್ ಸಮೀಕ್ಷೆ ಎನ್ಡಿಎ 306, ಯುಪಿಎ 132, ಅದರ್ಸ್ 104, ಕರ್ನಾಟಕ ರಾಜ್ಯದ 28 ಕ್ಷೇತ್ರಗಳಲ್ಲಿ ಇಂಡಿಯಾ ಟುಡೇ ಸಮೀಕ್ಷೆ ಪ್ರಕಾರ ಕರ್ನಾಟಕದಲ್ಲಿ ಬಿಜೆಪಿ 21 ಅಥವಾ 25, ಕಾಂಗ್ರೆಸ್ 3 ಅಥವಾ 6, ಜೆಡಿಎಸ್ 1 ಅಥವಾ 3, ಅದರ್ಸ್ 1 ಅಥವಾ ಯಾರು ಗೆಲ್ತಾರೋ, ಯಾರು ಮನೆ ಕಡೆ ಹೆಜ್ಜೆ ಹಾಕ್ತಾರೋ ಅನ್ನೋದನ್ನ ತಿಳಿದುಕೊಳ್ಳುವುದಕ್ಕೆ ಮೇ 23ಕ್ಕಾಗಿಯೇ ರಾಜ್ಯದ ಜನತೆ ಕಾತುರರಾಗಿದ್ದಾರೆ. ಜಿದ್ದಾಜಿದ್ದಿನ ಕಣವಾಗಿರುವ ಮಂಡ್ಯ, ಹಾಸನ, ತುಮಕೂರು ಸೇರಿದಂತೆ ತೀವ್ರ ಕುತೂಹಲ ಕೆರಳಿಸಿರುವ ಹಲವಾರು ಕ್ಷೇತ್ರಗಳಲ್ಲಿ ಪ್ರಭುವಿಗೆ ಗೆಲ್ಲೋ ಕುದುರೆ ಯಾರು ಅನ್ನೋ ಗೊಂದಲ ಇದ್ದೇ ಇದೆ. ಈ ಬಗ್ಗೆ ಕರ್ನಾಟಕ ಟಿವಿ ನಡೆಸಿರುವ ಸಮೀಕ್ಷೆ ನಡೆಸಿದೆ. ಸಮೀಕ್ಷೆ ಪ್ರಕಾರ ಬಿಜೆಪಿ ಒಟ್ಟು 21 ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಲಿದ್ದು, ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಪಕ್ಷಗಳು ಒಟ್ಟು 6 ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಲಿದೆ. ಕಾಂಗ್ರೆಸ್ 4 ಕ್ಷೇತ್ರವನ್ನಷ್ಟೇ ತನ್ನದಾಗಿಸಿಕೊಂಡ್ರೆ ಇನ್ನು ಜೆಡಿಎಸ್ 2 ಸ್ಥಾನದಲ್ಲಿ ಮಾತ್ರ ಗೆಲುವು ಸಾಧಿಸಿದೆ. ಇತರೆ ಅಂದರೆ ಸ್ವತಂತ್ರ ಪಕ್ಷ ಕೇವಲ 1 ಸ್ಥಾನ ಗಿಟ್ಟಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದೆ. ಮತ್ತೊಮ್ಮೆ ಭಾರತದಲ್ಲಿ ಮೋದಿ ಸರ್ಕಾರ ಅಧಿಕಾರಕ್ಕೆ ಹಿಡಿಯುತ್ತಿದೆ ಎಂದು ಸಮೀಕ್ಷೆ ಹೊರಬಿದ್ದಿದೆ. ಇನ್ನು ಚುನಾವಣೆಯ ರಿಸಲ್ಟ್ 3 ದಿನ ಮಾತ್ರ ಬಾಕಿ ಇದೆ. ಬೆಳಗಾವಿಯಲ್ಲಿ ಮತ್ತೆ ಪ್ರತ್ಯೇಕ ರಾಜ್ಯದ ಕೂಗು ಕೇಳಿಬಂದಿದೆ. ಕೃಷ್ಣಿಗಾಗಿ ಪ್ರತ್ಯೇಕ ರಾಜ್ಯದ ಕೂಗು ಮತ್ತೆ ಕೇಳಿ ಬಂದಿದೆ. ಹೌದು, ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಬಾವನ ಸೌದತ್ತಿ ಗ್ರಾಮದ ರೈತ ಕಾರ್ಮಿಕರ ಮಗನಾದ ಸತ್ಯಪ್ಪ ಬಾನೆ ಎಂಬ ಯುವಕ ಸಾಮಾಜಿಕ ಜಾಲತಾಣದಲ್ಲಿ ಬರಗಾಲದ ಕುರಿತು ವಿಡಿಯೋವೊಂದನ್ನ ಮಾಡಿ ತಮ್ಮ ಅಳಲನ್ನ ತೋಡಿಕೊಳ್ಳುತ್ತಾ, 3 ತಿಂಗಳು ಕಳೆದು ಹೋಯಿತು, ಕೃಷ್ಣಾ ನದಿ ಬತ್ತಿ ಹೋಗಿ, ಆದರೆ ಯಾವ ಸರ್ಕಾರವೂ ಈ ಕಡೆ ತಿರುಗಿಯೂ ನೋಡಿಲ್ಲ, ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕರ್ನಾಟಕವನ್ನ ಮರೆತಿದ್ದಾರೆನ್ನುವ ಭಾವನೆ ನಮ್ಮಲ್ಲಿ ಮೂಡುತ್ತಿದೆ. ಯಾಕಂದ್ರೆ ಕಾವೇರಿ ವಿವಾದವಾದರೆ ಇಡೀ ರಾಜ್ಯವೇ ಬಂದ್ ಮಾಡಿ ಹೋರಾಟ ಮಾಡ್ತಾರೆ, ಆದರೆ ಕೃಷ್ಣೆ 3 ತಿಂಗಳಾಯಿತು ಬತ್ತು ಹೋಗಿ, ಆದರೆ ಯಾರು ನಮ್ಮ ಗೋಳನ್ನ ಕೇಳೋರೇ ಇಲ್ಲದಂತಾಗಿದೆ ಎಂದು ತಮ್ಮ ನೋವನ್ನ ತೋಡಿಕೊಂಡಿದ್ದಾರೆ. ಯಾಕಂದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕರ್ನಾಟಕವನ್ನ ಮರೆತಿದ್ದಾರೆ ಎನ್ನುವ ಭಾವನೆ ನಮ್ಮಲ್ಲಿ ಬರ್ತಾ ಇದೆ. ಯಾಕಂತಂದ್ರೆ ಒಂದು ಕಾವೇರಿ ವಿವಾದವಾದರೆ ಇಡೀ ರಾಜ್ಯವನ್ನೇ ಬಂದ್ ಮಾಡ್ತಾರೆ, ಆದರೆ ಕೃಷ್ಣೆ 3 ತಿಂಗಳಾಯಿತು ಬತ್ತಿ ಹೋಯಿತು, ಆದರೆ ಒಂದು ಬಂದಿಲ್ಲ. ಯಾವುದೇ ರೀತಿ ಯಾವ ಸಂಘಟನೆಗಳು ಬರಲಿಲ್ಲ, ಯಾವ ಕನ್ನಡ ಪರ ಸಂಘಟನೆಗಳು ಬರಲಿಲ್ಲ. ಎಲ್ಲಿ ಹೋಗಿದ್ದಾವೆ ಸಂಘಟನೆಗಳು?
ಎಲ್ಲಿ ಹೋಗಿದ್ದಾವೆ ಸಂಘಟನೆಗಳು, ಎಲ್ಲಿ ಹೋಗಿದ್ದಾವೆ ಸ್ವಯಂ ಸಂಸ್ಥೆಗಳು, ಎಲ್ಲಿ ಹೋಗಿದ್ದಾವೆ ಸರ್ಕಾರಗಳು, ಎಲ್ಲಿ ಹೋಗಿದ್ದಾರೆ ಜಲಸಂಪನ್ಮೂಲ ಸಚಿವರು, ಎಲ್ಲಿ ಹೋಗಿದ್ದಾರೆ ಜಿಲ್ಲಾ ಅಧಿಕಾರಿಗಳು, ಎಲ್ಲವನ್ನು ನೋಡಿದರೆ ಈ ಉತ್ತರ ಕರ್ನಾಟಕದ ಒಂದು ಕೆಟ್ಟ ಪರಿಸ್ಥಿತಿಯನ್ನು ನೋಡುವಂಥ ವ್ಯವಸ್ಥೆಗೆ ಯಾರೂ ಬರ್ತಾ ಇಲ್ಲ. ಯಾಕೆ ಇಂಥ ಪರಿಸ್ಥಿತಿ? ಯಾಕೆ ಒಂದಿಗೆ ಒಂದು ನ್ಯಾಯ ಆದರೆ ಇಲ್ಲಿ ಉತ್ತರ ಕರ್ನಾಟಕಕ್ಕೆ ಇನ್ನೊಂದು ನ್ಯಾಯ? ಯಾಕೆ ಪ್ರತಿ ಒಂದು ಸಾರಿ ಅನ್ಯಾಯ ಆಗ್ತಾ ಇದೆ? ಬುದ್ಧಿಜೀವಿಗಳು ಕೂತ್ಕೊಂಡು ಏನೇನೋ ಬರೀತಾರೆ, ಯಾವ ದೇಶದ ವ್ಯವಸ್ಥೆಗಳ ಬಗ್ಗೆ ಬರೀತಾರೆ. ಈಗೆಲ್ಲಿ ಹೋದರೂ ಬುದ್ಧಿಜೀವಿಗಳು, ಕೃಷ್ಣೆಯ ಬಗ್ಗೆ ಬರೆಯೋರು ಯಾರೂ ಬುದ್ಧಿಜೀವಿಗಳು ಇಲ್ವಾ? ಈಗೆಲ್ಲಿ ಹೋದರೂ ಬುದ್ಧಿಜೀವಿಗಳು? ಆತ್ಮೀಯರೇ, ಸುಮಾರು 3 ತಿಂಗಳಾಯಿತು ಕೃಷ್ಣೆಗೆ ಒಂದು ನೀರು ಇಲ್ಲ. ಈಗ ಎಷ್ಟೋ 1000 ಎಕರೆಗಳಷ್ಟು ಬೆಳೆ ನಾಶವಾಗಿದೆ, ರೈತ ಆತ್ಮಹತ್ಯೆ ಮಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಷ್ಟಾದರೂ ಕೂಡ ವೈಯಕ್ತಿಕ ರಾಜಕಾರಣಕ್ಕೋಸ್ಕರ, ವೈಯಕ್ತಿಕ ಸ್ವಾರ್ಥಕ್ಕೋಸ್ಕರ ಯಾವ ರಾಜಕೀಯ ವ್ಯಕ್ತಿಯಾಗಿರ್ಬೋದು, ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಬೋದು, ಮಾನ್ಯ ಸಚಿವರಾಗಿ ಕೂಡ ಈ ಕಡೆ ನೋಡಿಲ್ಲ. ಎಲ್ಲಿ ಹೋದರೂ ಎಲ್ಲ ಸಚಿವರು, ಎಲ್ಲಿ ಹೋದರೂ ಎಲ್ಲ ಸರ್ಕಾರ. ಆದ ಕಾರಣ ರೈತರ ಕೂಗು ಕೇಳಬೇಕು, ರೈತರ ಕೂಗು ಕೇಳೋರಿಲ್ಲ. ಯಾಕಂದರೆ ದೇಶ ಕಾಯಲು ಒಬ್ಬ ಯೋಧ ಎಷ್ಟು ಇಂಪಾರ್ಟೆಂಟು, ಅನ್ನ ನೀಡುವ ಅನ್ನದಾತನು ಅಷ್ಟೇ ಇಂಪಾರ್ಟೆಂಟು. ಆತ್ಮೀಯರೇ, ನಾವೆಲ್ಲ ವಿಚಾರ ಮಾಡುವಂಥ ಒಂದು ಸಂಗತಿ ಏನಂದರೆ, ಒಂದು ಪಂದ್ಯ ಆರಂಭವಾದರೆ ಆ ಪಂದ್ಯ ನಾವು ಜಯಿಸಬೇಕು ಅನ್ನೋ ಒಂದು ದೃಷ್ಟಿಕೋನವನ್ನು ಇಟ್ಕೊಂಡು 3 ತಾಸು ನಡೀತಕ್ಕಂಥ ಪಂದ್ಯಕ್ಕೆ ದೇವರ ಪ್ರಾರ್ಥನೆಯನ್ನು ಮಾಡ್ತೀವಿ. ಆದರೆ ಸುಮಾರು 3 ತಿಂಗಳಾಯಿತು ಬಿಜಾಪುರ, ಬಾಗಲಕೋಟೆ, ಬೆಳಗಾವಿ ಇನ್ನಿತರ ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ಒಂದು ನೀರಿಗೆ ಪರದಾಡುವಂಥ ರೈತರ ಪರಿಸ್ಥಿತಿಗೆ ಯಾರು ದೇವರ ಮೊರೆ ಹೋಗಲಿಲ್ಲ, ಸರ್ಕಾರನೂ ಈ ಕಡೆ ನೋಡಲಿಲ್ಲ. ಯಾಕೆ ಇಂಥ ಸರ್ಕಾರ ತಗೊಂಡು ನಮ್ಮಂಥವ್ರಿಗೆ ಏನು ಬೇಕಾಗಿದೆ? ನಾವು ಇವತ್ತು ಚುನಾವಣೆಯನ್ನು ಬಹಿಷ್ಕಾರ ಮಾಡ್ತಾರೆ ರೈತರು ಅನ್ನೋ ಭಾವನೆಯಿಂದ ನಾನು ಹೇಳ್ತಾ ಇದ್ದೀನಿ. ಈಗ ಗೊತ್ತಾಗ್ತಾ ಇದೆ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ. ರೌಡಿ ಗ್ಯಾಂಗ್ಗಳ ನಡುವೆ ನಡೆದ ಶೂಟೌಟ್ನಲ್ಲಿ ಇಬ್ಬರು ಹತ್ಯೆಯಾಗಿದ್ದಾರೆ. ದೆಹಲಿಯ ಜನಜಂಗುಳಿ ಪ್ರದೇಶದ ದ್ವಾರಕಾ ಮೋರ್ನಾ ಮೆಟ್ರೋ ನಿಲ್ದಾಣದ ಬಳಿ ಭಾನುವಾರ ಸಂಜೆ ಸುಮಾರು 4 ಗಂಟೆ ವೇಳೆಗೆ ಕಾರ್ನಲ್ಲಿ ಬಂದ ಕೆಲವು ದುಷ್ಕರ್ಮಿಗಳು ಬಿಳಿ ರಿಡ್ಸ್ ಕಾರ್ನ ಮೇಲೆ ಗುಂಡು ಹಾರಿಸಿದರು. ಸುಮಾರು 15 ಸುತ್ತುಗಳ ಗುಂಡು ಹಾರಿಸಿದರು. ಈ ವೇಳೆ ಬಿಳಿ ರಿಡ್ಸ್ ಕಾರ್ನಲ್ಲಿದ್ದ ನವಾಡದ ಪ್ರವೀಣ್ ಗೆಹ್ಲೋಟ್ ಗುಂಡೇಟ್ಗೆ ಬಲಿಯಾಗಿದ್ದಾರೆ. ಪೊಲೀಸರ ಪ್ರಕಾರ ಗುಂಡಿನ ಸದ್ದು ಕೇಳಿದೊಡನೆ ರಸ್ತೆ ಇನ್ನೊಂದು ಭಾಗದಲ್ಲಿ ನಿಂತಿದ್ದ ಪಿಸಿಆರ್ ವ್ಯಾನ್ನಲ್ಲಿ ಪೊಲೀಸರು ಗ್ಯಾಂಗ್ಸ್ಟರ್ಗಳ ಮೇಲೆ ಗುಂಡಿನ ದಾಳಿ ನಡೆಸಿದರು. ಈ ವೇಳೆ ದುಷ್ಕರ್ಮಿಯೊಬ್ಬ ಮೃತಪಟ್ಟಿದ್ದು ಆತನನ್ನ ವಿಕಾಸ್ ದಲಾಲ್ ಎಂದು ಗುರುತಿಸಲಾಗಿದೆ. ಇನ್ನುಳಿದ ದುಷ್ಕರ್ಮಿಗಳು ಪರಾರಿಯಾಗಿದ್ದು ಅವರನ್ನ ಶೀಘ್ರದಲ್ಲೇ ಬಂಧಿಸಲಾಗುವುದು ಎಂದು ಪೊಲೀಸರು ತಿಳಿಸಿದ್ದಾರೆ. ಗ್ಯಾಂಗ್ಸ್ಟರ್ಗಳ ಈ ಘರ್ಷಣೆಗೆ ಆಸ್ತಿ ವಿವಾದ ಕಾರಣ. 2 ಗ್ಯಾಂಗ್ಸ್ಟರ್ಗಳ ಮೇಲೆ ಕೊಲೆ, ದರೋಡೆ, ಹಣ ಸುಲಿಗೆ ಸೇರಿದಂತೆ ಹಲವು ಪ್ರಕರಣ ದಾಖಲಾಗಿವೆ ಎಂದು ಪೊಲೀಸರು ಮಾಹಿತಿ ನೀಡಿದ್ದಾರೆ. ಮುಖ್ಯಸ್ಥೆ ಮಾಯಾವತಿ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ. ಬಿಎಸ್ಪಿ ಮುಖ್ಯಸ್ಥೆ ಮಾಯಾವತಿ ಇಂದು ನವದೆಹಲಿಯಲ್ಲಿ ಯುಪಿಎ ಅಧ್ಯಕ್ಷೆ ಸೋನಿಯಾ ಗಾಂಧಿ ಹಾಗೂ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಲಿದ್ದಾರೆ ಎನ್ನುವ ಮಾಹಿತಿಯನ್ನ ಬಿಎಸ್ಪಿ ತಳ್ಳಿಹಾಕಿದೆ. ಮಾಯಾವತಿ ಯಾವುದೇ ಮಾತುಕತೆಯನ್ನ ನವದೆಹಲಿಯಲ್ಲಿ ಹಮ್ಮಿಕೊಂಡಿಲ್ಲ. ಅವರು ಇಂದು ಲಕ್ನೋದಲ್ಲೇ ಇರಲಿದ್ದಾರೆ ಎಂದು ಬಿಎಸ್ಪಿ ನಾಯಕ ಎಸ್ಸಿ ಮಿಶ್ರಾ ಸ್ಪಷ್ಟಪಡಿಸಿದ್ದಾರೆ. ಚುನಾವಣಾ ದಿನಾಂಕ ಘೋಷಣೆಗೂ ಮುನ್ನ ಮಹಾಗಠಬಂಧನ್ನಲ್ಲಿ ಗುರುತಿಸಿಕೊಂಡಿದ್ದ ಮಾಯಾವತಿ ನಂತರದಲ್ಲಿ ಕಾಂಗ್ರೆಸ್ ವಿರುದ್ಧವೇ ಮಾತನಾಡಿ ಸುದ್ದಿ ಹಾಕಿದ್ರು. ಇನ್ನೊಂದು ಬೆಳವಣಿಗೆಯಲ್ಲಿ ಯುಪಿಎ ಅಧ್ಯಕ್ಷೆ ಸೋನಿಯಾ ಗಾಂಧಿ ಪ್ರಮುಖ ನಾಯಕರನ್ನ ಮಾತುಕತೆಗೆ ಕರೆ ನೀಡಿದ್ದಾರೆ. ಒಡಿಶಾ ಸಿಎಂ ನವೀನ್ ಪಟ್ನಾಯಕ್, ತೆಲಂಗಾಣ ಸಿಎಂ ಚಂದ್ರಬಾಬು ನಾಯ್ಡು, ವೈಎಸ್ಆರ್ ಕಾಂಗ್ರೆಸ್ ಮುಖ್ಯಸ್ಥ ಜಗನ್ಮೋಹನ್ ರೆಡ್ಡಿ ಅವರನ್ನ ಮೇ 23ರ ಮಾತುಕತೆಗೆ ಆಹ್ವಾನಿಸಿದ್ದಾರೆ. ಮೇ 23ರಂದೇ ಫಲಿತಾಂಶ ಹೊರಬೀಳಲಿದೆ. ಕಲಬುರಗಿಯಲ್ಲಿನ ಇಎಸ್ಐ ಆಸ್ಪತ್ರೆಯಲ್ಲಿ ದಿನಗೂಲಿ ಕಾರ್ಮಿಕರಿಗೆ ತೊಂದರೆ ನೀಡಲಾಗುತ್ತಿದೆ ಎಂಬ ಆರೋಪಗಳು ಕೇಳಿಬಂದಿವೆ. ಕಲಬುರಗಿಯಲ್ಲಿನ ಇಎಸ್ಐ ಆಸ್ಪತ್ರೆಯಲ್ಲಿ ದಿನಗೂಲಿ ಕಾರ್ಮಿಕರಿಗೆ ತೊಂದರೆ ಕೊಟ್ಟು ಅನ್ಯಾಯ ಮಾಡಲಾಗುತ್ತಿದೆ ಎಂದು ಭಗವಾನ್ ಎ ಭುವಿ ಇಎಸ್ಐ ಆಸ್ಪತ್ರೆಯ ದಿನಗೂಲಿ ಕಾರ್ಮಿಕರ ಸಂಘವು ಆರೋಪಿಸಿದೆ. ಈ ಬಗ್ಗೆ ಪತ್ರಿಕಾ ಭವನದಲ್ಲಿ ಸಂಘದ ವತಿಯಿಂದ ಸುದ್ದಿಗೋಷ್ಠಿ ಆಯೋಜಿಸಲಾಗಿತ್ತು. ಪತ್ರಿಕಾ ಭವನದಲ್ಲಿ ಸಂಘದ ಮುಖಂಡರು ಮಾತನಾಡಿ, ಆಸ್ಪತ್ರೆಯ ದಿನಗೂಲಿ ನೌಕರರ ನ್ಯಾಯಕ್ಕಾಗಿ ನಾವು ಹೋರಾಡಬೇಕಿದೆ ಎಂದು ಸಿದ್ದಪ್ಪ ಯಾದವ್, ರಾಣಾ ಕಿಲೇದಾರ್, ಅಣ್ಣಾರಾವ್ ವಜಪೂರೆ, ದಿಗಂಬರ್ ಕಾಂಬ್ಳೆ, ಮರೆಪ್ಪ ಇತರರು ಒತ್ತಾಯಿಸಿದರು. ಅವರು ಸ್ವಂತ ಲಾಭದಗೋಸ್ಕರ ಏನು ಮಾಡಕತ್ತಾರ, ನಮ್ಮ ಕಾರ್ಮಿಕರನ್ನ ಅನೇಕ ರೀತಿಯಿಂದ ಬಲಿ ಪಡೆಯಕತ್ತಾರ. ಅವ್ರಿಗೆ ಕೇಳಕ್ಕೆ ಹೋದ್ರೆ ಯಾರೇ ಒಬ್ಬರು ಕಾರ್ಮಿಕರು ಏನಾರು ಕೇಳಿದ್ರೆ ಅವ್ರಿಗೇನು ಕೆಲಸದಿಂದ ತೆಗೆದಾಕೋದು, ಇಲ್ಲ ಜೀವನದ ಭಯ ತೋರಿಸೋದು, ಇಲ್ಲದಿದ್ದರೆ ಏನು ಅಲ್ಲೊಂದು ಸುಲ್ಲೊಂದು ಏನಾರು ಹೇಳಿ ಅವ್ರನ್ನ ತೊಂದರೆ ಕೊಡೋದು,
ಈಗ ಆಲ್ರೆಡಿ ಈಗ ಸೆಕ್ಯೂರಿಟಿ ಗಾರ್ಡ್ದಾಗ 26 ಮಂದಿ ತೆಗೆದು ಎಲ್ಲಿಯೋ ಮುದುಕರಂತವ್ರು ತೊಗೊಂಬಂದ ಮಹಾರಾಷ್ಟ್ರದಿಂದ 371 ಜೆ ಪ್ರಕಾರ ನೋಡಿದ್ರೆ ಬೇರೆ ರಾಜ್ಯವ್ರು ಇಲ್ಲಿ ತರಬಾರ್ದು, ಇಲ್ಲಿ ರಾಜ್ಯವ್ರು ಬೇರೆ ಕಡೆ ಕೆಲಸಕ್ಕೆ ಮಾಡೋಕ್ಕೆ ಹೋಗ್ಬಾರ್ದು ಅಂದ್ರೂ ಉದ್ದೇಶಪೂರ್ವಕವಾಗಿ ತರ್ಲಿಕ್ಕತ್ತಾರ. ಇದಕ್ಕೆ ಸಂಪೂರ್ಣ ಜವಾಬ್ದಾರಿ ಡೀನ್ ಅದಾರ, ಮತ್ತು ಅವರು ಮೇಲಧಿಕಾರಿಗಳಾಗಿದ್ದರು ಜೆ ಡಿ ಅವರು, ಅವ್ರ ಮ್ಯಾಲೆ ಏನೂ ಕ್ರಮ ತಗೋತಿಲ್ಲ, ಕೇಳೋಕೆ ಹೋದರೆ ಡೀನ್ ಮ್ಯಾಗ ಹಾಕ್ತಾರೆ, ಅವ್ರು ಇವ್ರ ಮ್ಯಾಗ ಹಾಕ್ತಾರೆ. ಹೀಗಾಗಿ ಡೀನ್ ಮತ್ತು ಜಿ ಡಿ ಅವ್ರದ್ದು ಮತ್ತು ಹಿಂದಿದ್ದ ಕಾಂಟ್ರಾಕ್ಟರ್ಗಳು ಏನು ಮಾಡ್ಯಾರ, ಇವ್ರದ್ದು ಪಗಾರ ಕೊಟ್ಟಿಲ್ಲ ಸರಿಯಾಗಿ, ಮತ್ತು ವೇತನ ಅದು ಅರೆಯರ್ಸ ದೀಪಾವಳಿ ಬೋನಸ್ ಇನ್ನೂ ಪಗಾರ ಸಾಕಷ್ಟು ಪೆಂಡಿಂಗ್ ಅವ, ಪಗಾರಗಳದಾಗೆ ಕೆಲವು ಕಟ್ ಮಾಡಿ ರೊಕ್ಕ ತೊಗೊಂಡ್ರೆ ಅವು ಇನ್ನೂ ಸಿಕ್ಕಟ್ ಬಾಕಿ ಅವು. ಅವ್ರದ್ದೇನು ಡಿಪಾಸಿಟ್ ಅದು ಮೊದಲಿಂದ, ಆ ಡಿಪಾಸಿಟ್ ಹಿಡ್ಕೊಂಡು ಇವ್ರದ್ದು ಏನೇನು ಬರ್ತಕ್ಕಂಥದ್ದು ಅಮೌಂಟ್ ಅದು ವಾಪಸ್ ಕೊಡಿಸ್ಬೇಕು. ಈಗೇನು ಆದೇಶ ಮಾಡಿರೆ ಡೀನ್ ಅವರು ಜಿ ಡಿ ಅವರು ಈ ಆದೇಶ ರದ್ದುಪಡಿಸ್ಬೇಕು, ರದ್ದುಪಡಿಸಿ ಈಗ ಮತ್ತೆ ಹೊಸ ಮಳೆ ಮೊದಲೇನು ನಮ್ಮ ಜನ ಇದ್ದರು ಆ ಜನರಿಗೆ ಹ್ಯಾಂಗೆ ಆದೇಶ ಇತ್ತು ಅದು ಮುಂದೆ ಓಡಿಸ್ಬೇಕು. ಒಂದೇಳಿ ಇವರು ಆ ರೀತಿ ಮಾಡಿದೆ ನಮ್ಮ ಜನರಿಗೆ ನ್ಯಾಯ ಸಿಗದೆ ಇದ್ದಲ್ಲಿ ನಾವು ಮುಂದೆ ಉಗ್ರಾದ ಹೋರಾಟ ಮಾಡಬೇಕಾಗ್ತದೆ. ಈಗ ಕೆಲವು ಎ ಎಸ್ ಐ ಆಸ್ಪತ್ರೆ ನಿಮ್ಗೆ ಗೊತ್ತದ, ಇಲ್ಲಿ 10 ರೂಪಾಯಿ ಒ ಪಿ ಡಿ ಕಾರ್ಡ್ ಮ್ಯಾಗೆ ಚಾಲೂ ಮಾಡಿದ್ರೆ 75% ಸಬ್ಸಿಡಿ ಇತ್ತು, ಈಗಲ್ಲಿ